ಶ್ವೇತಪತ್ರ ಯಾಕ್ರಿಗೆ ಕೊಡಬೇಕು? ಫಸ್ಟ್ ಶ್ವೇತಪತ್ರವನ್ನು ಅವ್ರು ಕೊಡಲಿ. ಎಷ್ಟು ನಮ್ಮಿಂದ ದುಡ್ಡು ತಗೊಂಡು ನಾಲ್ಕೂವರೆ ಲಕ್ಷ ಕೋಟಿ ತಗೊಂಡು ಎಷ್ಟು ಲಕ್ಷ ಕೊಟ್ಟಾರೆ ಅಂತ ಹೇಳಿ ಕೇಳಲಿರಿ. 5 ನಿಮಿಷದಲ್ಲಿ ನಾವು ಕೊಡ್ತೀವಿ ರೀ. ಇವೆಲ್ಲ ಪಬ್ಲಿಕ್ ಡೊಮೈನಲ್ಲಿದೆ. ನೀವು ಮಾಧ್ಯಮದವರು ಅವರಿಗೆ ತಿರುಗಿಸಿ ಕೊಡಬೇಕು, ಇಲ್ಲಾಂದರೆ ನಿಮ್ಮ ಖಜಾನೆಗೆ ಅವ್ರು ಕೈ ಹಾಕಿರೋದು ಟ್ಯಾಕ್ಸ್ ತಿಳ್ಕೊಳ್ಳಿ. ನಂದೇನಲ್ಲ, ನಂದೊಬ್ಬಂದೇನಲ್ಲ, ನಾನು ಹೆಂಗೆ ಬದುಕತೀನಿ? ನಾಳೆ ದಿವಸ ನಿಮ್ಮ ಬದುಕೋಕ್ಕಾಗ್ತದ? ನಿಮ್ಮ ಟ್ಯಾಕ್ಸ್ನೂ ತಗೊಂಡಾರ ಅವರು. ನಿಮ್ಮ ಮಾಧ್ಯಮದಲ್ಲಿ ಯಾರ್ಯಾರು ಟಿ ವಿ ನೋಡ್ತಾ ಇದಾರಲ್ಲ, ನಿಮ್ಮ ಟ್ಯಾಕ್ಸು ತಗೋತಾ ಇದ್ದಾರೆ. ಇಲ್ಲಿ ಎಲ್ಲರದ್ದು, ನಿಮ್ದು ಎಲ್ಲರದ್ದು ಇದೆಯಲ್ಲ, ಇದೆಲ್ಲರದ್ದು, ಇವ್ರದ್ದು ಎಲ್ಲರದ್ದು ಅಷ್ಟೇ. ಯಾರು ನೋಡ್ತಾ ಇದ್ದೀರಲ್ಲ ಮನೆಯಲ್ಲಿ, ನಿಮ್ಮ ಟ್ಯಾಕ್ಸನ್ನು ದರೋಡೆ ಮಾಡಿದವ್ರು ಇವರು, ಸೆಂಟ್ರಲ್ ಗೌರ್ಮೆಂಟ್ ಅವರು. ಅದನ್ನು ನಿಮಗೆ ಕೊಡ್ತಾ ಇಲ್ಲ ಅವರು. ಆ ಹಕ್ಕಿಗೋಸ್ಕರ ನಾವು ಹೋಗಿದ್ದು ಸರ್ಕಾರ ಅಲ್ಲಿಗೆ ಹೋಯ್ತು. ಯಾಕೆಂದರೆ ಈ ರಾಜ್ಯದ ಜನತೆ ಪರವಾಗಿ ನಮ್ಮ ಹಕ್ಕನ್ನು, ನಮ್ಮ ಹಣವನ್ನು ಕೇಳ್ತಕ್ಕಂಥ ಅಧಿಕಾರ ನಮಗಿದೆ ಸಂವಿಧಾನದಲ್ಲಿ. ನಾವು ಗೆದ್ದು 137 ಜನರು ಗೆದ್ದು ಅಧಿಕಾರವನ್ನು ಮಾಡಿ ನಾವು ಹೋಗಿರೋದು ಈ ಜನರ ಪರವಾಗಿ. ನಮಗೆ ಧ್ವನಿ ಐತಿ, 25 ಜನರು ಇದ್ದಾರಲ್ಲ ಗೆದ್ದುಕೊಂಡು ನರೇಂದ್ರ ಮೋದಿ ಅವರ ಹೆಸರಲ್ಲಿ, ಅವ್ರಿಗೆ ಆ ಧ್ವನಿ ಇಲ್ಲ. ನೀರು ಕೊಡಿ. ಸುರೇಶ್ ಅವರು ಹೇಳ್ತಾರೆ, ನಾನು ಮುಂದೆ ಬಂದು ನಿಂತ್ಕೊಂತೀನಿ ಗುಂಡಿಕ್ಕಿ ಈಶ್ವರಪ್ಪನವ್ರು ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಮನೆಗೆ ಬೇಕಾದ್ರೆ ಬರ್ತೀನಿ, ನಾನೇ ಮುಂದೆ ಬಂದು ನಿಂತ್ಕೊಂತೀನಿ, ನೀವೇ ಸಾಯಿಸ್ಬಿಡಿ. ಅವ್ರಿಗೆ ಧೈರ್ಯ ಇಲ್ಲ, ಈಶ್ವರಪ್ಪರಿಗೆ ಆ ಕೆಲಸ ಮಾಡೋಕ್ಕೆ ಧೈರ್ಯ ಇಲ್ಲ. ಅದು ಹೇಳಿಕೆಗಳಿಗೆ ಮಾತ್ರ ಸೀಮಿತ. ಆದರೆ ನನಗೆ ಸಂತೋಷ, ಈ ದೇಶದ ಒಂದು ಇಂಥವರಿಗೂ ಕೂಡ ನಾವು ಎದೆಗಾರಿಕೆಯನ್ನು ತೋರಿಸ್ತಕ್ಕಂಥ ಸುರೇಶ್ ಅವರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿದ್ದಾರೆ, ಸಂಸದರಾಗಿದ್ದಾರೆ. ದೇವ್ರ ಮುಂದೆ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದು ಮಾಡಬೇಕು. ಆ ಕ್ಷೇತ್ರದ ಜನ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು.